शोभा सारी एनएक्स, ऐसी सारी के पहनते ही और शोभा बढ़ जाए। डिजाइन और कलर के सारी किड्स वेयर, हर नए डिजाइन के कपड़े रीजनेबल रेट में ले जाइए। खूबसूरत लग रही हैं आप। मोहम्मद यासीन होम अप्लायंसेस होलसेल एंड रिटेल शॉप। मार्क कॉम्प्लेक्स अपोजिट सीएमसी कॉम्प्लेक्स हरिहर रोड रायचूर। नाज़रीन एन टीवी में आप तमाम का खैर मकदम है। जैसा कि आप जानते हैं, इन दिनों पूरी रियासत भर में जनता दल सेकुलर की जानिब से पंचरत्ना यात्रा चलाई जा रही है, जिसकी क़यादत साबिका वज़ीर आला कुमारस्वामी कर रहे हैं। ये यात्रा रायचूर को पहुँची। गंज सर्कल में इस यात्रा का शानदार इस्तकबाल किया गया। मुख्तलिफ जेडीएस कायदीन अपने अपने मोहल्लाजात से जुलूस लेकर यहाँ पर पहुँचे थे। खुसूस तौर पर जनरल के एजाजी सदर यूसुफ खान भी अपने एरिया के कई नौजवानों के साथ यहां पर रैली की शक्ल में पहुंचे। इनके अलावा दीगर कायदीन भी यहां पर रैली की शक्ल में पहुंचे थे। यहां से एक शानदार रैली निकाली गई, जो शहर के मुख्तलिफ सड़कों पर गश्त करती हुई रामलिंगेश्वर टेंपल को पहुंची। इसमें मुख्तलिफ किस्म के सकाफती मुजाहरे भी रखे गए थे। रामलिंगेश्वर टेंपल के पास एक शानदार जलसे का इनेकाद अमल में लाया गया, जहाँ से खिताब करते हुए कुमारस्वामी ने कहा कि सिर्फ वोट लेना और चले जाना कोई बड़ी बात नहीं है। इन्होंने कहा कि वोट लेने के बाद यहाँ की आवाम की खिदमत करना भी नहायत ज़रूरी है। इन्होंने पुराने वाक़ात को याद करते हुए कहा कि जब रायचूर में फ्लड आया था, तो उस वक्त उन्होंने यहाँ पर कई खानदानों की मदद की थी। इसके अलावा देही इलाकों में भी उन्होंने दौरा करते हुए वहाँ भी इमदादी काम किए थे। इन्होंने कहा कि एक मरतबा आप जनरल सेकुलर को मुकम्मल तौर पर इख्तदार पर लाइए, ताकि रियासत की हमाजहत तरक्की हो सके। इस मौके पर शहनशीन पर जेडीएस के मुतवक्कु एमएलए उम्मीदवार विनय कुमार के अलावा बेदुर्ग के जनरल सेकुलर की उम्मीदवार करम्मा नायक, मानवी रुकने असेंबली वेंकटप्पा नायक के अलावा जेडीएस कायदीन एम वीरपाक्षी, शिवशंकर एडवोकेट यूसुफ खान, सैयद अमजद हुसैन और दीगर कई कायदीन भी मौजूद थे। कार्यक्रम पक्ष के सेर्पड़ आगोस्कर नगर सभी स्थान के राजीनामे पक्ष के सेर्पड़ विनय नरसिंह नायक आत्मीय स्नेहितर वीरण बारी रायचूर विधानसभा क्षेत्र अभ्यर्थी मे नगरसभा अध्यक्ष भागली केस मग इ नम पवन कार्यक्रम बहुश एर दिन ऐर्पाड़ी ನನ್ನ ಒಂದು ಈ ನಾಡಿನ ಜನತೆಯ ಈ ನಾಡಿನ ಬಡವರ ಬದುಕಿಗೆ ಒಂದು ಹೊಸ ಭವಿಷ್ಯವನ್ನು ಈ ರಾಜ್ಯದಲ್ಲಿ 2023 ಚುನಾವಣೆಯಲ್ಲಿ ನಿಮ್ಮಗಳ ಆಶೀರ್ವಾದದೊಂದಿಗೆ ಒಂದು ಜನತಾ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ದಿನಕ್ಕೆ 18 ಗಂಟೆ ನನ್ನ ಶ್ರಮ ಏನಾಗ್ತಾ ಇದ್ದೇನೆ। ಇದರಲ್ಲಿ ನನ್ನ ಸ್ವಾರ್ಥ ಯಾವುದಿಲ್ಲ। ಈ ನಾಡಿನ ಅದರಲ್ಲೂ ವಿಶೇಷವಾಗಿ ಒಂದು ಬದುಕು ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಬಿಜೆಪಿ ಹೇಳ್ತಾರೆ। ಜೆ ಡಿ ಎಸ್ಗೆ ಎಲ್ಲಿದೆ ಶಕ್ತಿ? ಮೂರ್ನಾಲ್ಕು ಜಿಲ್ಲೆಗಳಿಗೆ ಅದು ಸೀಮಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ। ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾಲ್ಕನೇ ದಿನದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪಂಚರಂತ ರಥಯಾತ್ರೆಯ ಕಾರ್ಯಕ್ರಮ ಇಲ್ಲಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳಿಗೆ ದಯವಿಟ್ಟು ಕುರ್ಚಿಗಳಲ್ಲಿ ಕೂತುಗಳಿ। ಯಾಕೆ ಹೇಳ್ತೀನಿ ಅಂದರೆ, ನನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಿ ತೋರಿಸಲ್ಲ, ಜನಸಾಗರ ಅರಿಯೋದನ್ನ ತೋರಿಸಲ್ಲ। ಇಲ್ಲಿ ಯಾವುದೋ ಈ ಒಂದು ನಾಲ್ಕೈದು ರೋ ಖಾಲಿ ಇದೆಯಲ್ಲ, ಇದನ್ನು ತೋರಿಸ್ಬಿಡ್ತಾರೆ ಒಂದ್ ಎರಡ್ ಮೂರು ಚಾನೆಲ್ ಗಳಲ್ಲಿ। ಅಯ್ಯೋ ರಾಯಚೂರಿನಲ್ಲಿ ಕುಮಾರ ನಂಗೆ ಜನವೇಶರ್ಲಿಲ್ಲ ಒಂದಪ್ಪ ಅಂತ ಸ್ಟೋರಿ ಮಾಡ್ತಾರೆ, ಜನ ಸೇರಿದ್ರೆ ಸ್ಟೋರಿ ಮಾಡಲ್ಲ। ಇದು ನನ್ನ ಪರಿಸ್ಥಿತಿ। ವೇದಿಕೆ ಮೇಲೆ ನಮ್ಮ ಆತ್ಮೀಯ ಸ್ನೇಹಿತರು, ಪಕ್ಕದ ತೆಲಂಗಾಣ ರಾಜ್ಯದ ತೆಲಂಗಾಣ ಶಾಸಕ ಮಿತ್ರರು, ಪಕ್ಕದ ಜಿಲ್ಲೆಯವರೇ, ಆದರೆ ಅವರು ನಮ್ಮ ಜೊತೆ ಬೆಳೆದಿರ್ತಕ್ಕಂಥವ್ರು। ಇಲ್ಲಿ ಅವರ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯ ನಡೆಸ್ತಾ ಇದ್ದಾರೆ ನಮ್ಮ ರಾಘವರೆಡ್ಡಿಯವರು, ಅವರು ಇವತ್ತು ಈ ವೇದಿಕೆಯ ಮೇಲೆ ಭಾಗವಹಿಸಿದ್ದಾರೆ। ಗೌರವನೀತ ಹಿರಿಯರು ಯೂಸುಫ್ ಖಾನ್ ಜಿ ಅವರೇ, ಗೌರವನೀತ ಸಮಾಜದ ಮುಖಂಡರು, ಆರ್ಯವೈಶ್ಯ ಸಮಾಜದ ಮುಖಂಡರು, ಜಿಲ್ಲಾದಲ್ಲಿ ಆರ್ಯವೈಶ್ಯ ಸಮಾಜದ ಎಲ್ಲ ರೀತಿಯ ಮುಖಂಡರು ಗುರುತಿಸ್ಕೊಂಡಂಥ ಲಕ್ಷ್ಮೀಪತಿ ಜಿ ಅವರೇ, ಅದೇ ರೀತಿಯಾಗಿ ನಮ್ಮ ಗೌರವನೀತ ಬಹಳ ಒಂಥರ ಖುಷಿ ಆಗುತ್ತೆ ಅವ್ರ ಹೆಸರು ಹೇಳ್ಬೇಕಂದ್ರೆ, ಅವ್ರು ಎಷ್ಟು ಆಶೀರ್ವಾದ ನನಗೆ ಮಾಡಿದಾರಂದ್ರೆ, ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಮಾಂತೇಶ್ ಪಟೇಲ್ ಅಂಕಲ್ ಅವ್ರಿಗೆ ಎರಡನೇ ಬೆಳೆಗೆ ನೀರನ್ನ ಯಾವುದೇ ಸರ್ಕಾರದಲ್ಲೂ
ಒಂದು ಬೆಳೆಗೆ ಮಾತ್ರ ಕೊಡ್ತಾ ಇದ್ದಿದ್ದು ಎರಡನೇ ಬೆಳೆ ಕೊಡ್ತಿರಲಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ರಾಜನ್ ಹೇಳ್ತಾ ಇದ್ದಾರೆ. ಅವತ್ತು ನನ್ನ ರೈತರ ಕಷ್ಟ ನೋಡಿ ಎರಡನೇ ಬೆಳೆಗೆ ಭತ್ತ ಬೆಳೆಯಲಿಕ್ಕೆ ನೀರು ಕೊಟ್ಟಂತದ್ದು ಈ ಜಿಲ್ಲೆಗೆ ಕುಮಾರಸ್ವಾಮಿ ಆಡಳಿತದಲ್ಲಿದ್ದಾಗ ಮಾತ್ರ ಅನ್ನೋದನ್ನ ಈ ಜಿಲ್ಲೆಯ ಜನ ಮರಿಬೇಕು. ಅಲ್ಲ ಅವರು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ರಾಜ್ಯದಲ್ಲಿ ನಾನು ತರಬೇಕು ತರಬೇಕು ಅನ್ನೋದು ನನ್ನ ಅಭಿಲಾಷೆಯಾಗಿದೆ. ಯಾವಾಗ ತರಬಹುದು ನಾನು ಕಾಂಗ್ರೆಸ್ ಬಿಜೆಪಿ ಜೊತೆ ಜೊತೆಗೂಡಿ ಸರ್ಕಾರ ಮಾಡಲು ತರಲಿಕ್ಕಾಗಲ್ಲ ಹೇಳಲ್ಲ, ಯಾಕೆಂದ್ರೆ ಅವ್ರು 40% 50% ಅದನ್ನ ನಿಲ್ಲಿಸಬೇಕಲ್ಲ. ನಾನು ಚಿಂತೆ ಮಾಡಬೇಡಿ. एम्पायर और हमराज की क्या खास बात है मासूम भाई? यहाँ की सिलाई और कपड़ा ब्रांडेड